ಅವರಿಗೆ ನ್ಯಾಯ ಸಿಗಬೇಕು. ಇನ್ನೂ ಜಗತ್ತಿನಲ್ಲಿ ಈ ಭಾರತದಲ್ಲಿ ಯಾವುದೇ ರೀತಿಯ ಈ ರೀತಿಯ ವೈದ್ಯರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಸಂಸದರು ಮತ್ತು ನಾವು ಶಾಸಕರುಗಳು ಕೂಡ ಅವರಿಗೆ ಬೆಂಬಲವನ್ನು ವ್ಯಕ್ತ ಮಾಡಿದ್ದೀವಿ. ಮತ್ತು ಆಯ್ತು ಕೇಳಿ, ಇನ್ನೊಂದು ಹೇಳ್ತೀನಿ, ಯಾವುದೇ ರೀತಿಯ ಘಟನೆಗಳು ಆಗಬಾರ್ದು ಅಂತ ಹೇಳೋದು, ಅವರು ಜನರ ಜೀವದ ರಕ್ಷಣೆ ಮಾಡುವಂಥ ವೈದ್ಯರಿಗೂ ಅರಿವಿದೆ, ಜನಪ್ರತಿನಿಧಿಗಳು ನಮಗೂ ಅರಿವಿದೆ. ಈಗ ಡಿ ಸಿ ಅವರ ಹತ್ರ ಅಪಾಯಿಂಟ್ಮೆಂಟನ್ನು ಅವರು ಕೇಳಿದರೆ ಡಿ ಸಿ ಅವರು ಬಂದು ಅವರಿಗೆ ಮನವಿ ಕೊಡಿ ಅಂತ ಹೇಳಿದ್ದಾರೆ. ಈಗ ಪುನರಪಿ ಈಗ ಇಡೀ ದೊಡ್ಡ 5,000 ಜನ ಡಾಕ್ಟರ್ಗಳು ಸೇರ್ತದೆ. ಈಗ ಪುನರಪಿ ನಾವು ಡಿ ಸಿ ಅಥವಾ ಎಂ ಪಿ ಅವರು ನಾವೆಲ್ಲ ಸೇರ್ತೀವಿ, ಅವರು ಇಲ್ಲಿ ಬರಲಿ, ಇಲ್ಲದ್ರೆ ನಾವೆಲ್ಲರೂ ಅಲ್ಲಿ ಗೇಟಿನ ಕೆಳಗಡೆ ತನಕ ಅಲ್ಲಿ ಬರಬೇಕು ಅಂತ ಹೇಳ್ತೀವಿ. ಅವರು ಬೇಡ ಅಂತ ಹೇಳಿದ್ರೆ ನಾವು ಹೇಳುವಂಥದ್ದು ಡಿ ಸಿ ಅವರ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ಯಾರಿಗೂ ಏನೂ ದುಃಖ ಇಲ್ಲ, ನೀವೇನು ನಮ್ಗೆ ಅನ್ಯಾಯ ಮಾಡಿಲ್ಲ. ಹಾಗಾಗಿ ನೀವು ಈ ರೀತಿಯ ತಡೆ ಇಡುವಂಥ ರೀತಿಯಲ್ಲಿ ಏನೋ ಒಂದು ಮಾಡಿದ ಕೂಡಲೇ ಅದು ನಿಮ್ಮ ಮೇಲೆ ಮತ್ತು ಎಲ್ಲರ ಡಿ ಸಿ ಮೇಲೆ ಬರುವಂಥ ವಾತಾವರಣಗಳಾಗಬಾರ್ದು ಅಂತೇಳೋ ಕಾರಣ ನಾವು ಕೂಡ ಅವರು ಎಲ್ಲರೂ ಸೇರಿಕೊಂಡು ಅದು ಇದನ್ನು ಹೇಳುವಂಥ ಸಮಸ್ಯೆ ಅಲ್ಲಿ ನಮ್ಮನ್ನು ವೀಕ್ ಮಾಡಲಿಕ್ಕೆ ತಗೊಂಡಿದ್ದೇವೆ, ನೀವು 5-10 ಅಂತ ಹೇಳ್ತೀರಿ. ನಮ್ಮ ಪೊಸಿಷನ್ ಏನಂತ ಹೇಳಿದ್ರೆ, ನಾವು ಅಲ್ಲಿ ಹೋಗಿ ಅವ್ರ ಡಿಸ್ಕಷನ್ಗೆ ಬಂದದಲ್ಲ, ನಾವು ಅವ್ರ ಹತ್ರ ಹೇಳಿದ್ರು ಕೂಡ ಅವ್ರು ಕಲ್ಕತ್ತಾಕ್ ಹೋಗಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಹತ್ರ ಸಾಗುದಿಲ್ಲ, ಅವ್ರ ಹತ್ರ ಸಾಗುದಿಲ್ಲ ಸರ್. ನಮ್ದೆಂತ ಮನವಿ ಕೊಡ್ತೇವೆ ಹೋಗ್ತೇವೆ, ಯಾರು ಮೇಲೆ ಹೋಗಲ್ಲ, ಕೆಳಗಡೆ ಇರ್ತಾರೆ, 10 ಜನ ಹೋಗಿ ಮೇಲೆ ಹೋಗಿ ಮನವಿ ಕೊಡ್ತಾರೆ, ಚರ್ಚೆ ಇಲ್ಲ. ಹೇಳ್ತೇನೆ, ನಮ್ಮನ್ನ ಅಲ್ಲಿ ನಿಲ್ಸಿದ್ರು, ಇಲ್ಲಿ ಎಬಿ ಶೆಟ್ಟಿ ಸರ್ಕಲ್ ಹತ್ರ ಮುಂದೆ, ಇವ್ರು ಪಾಪ ಡಾಕ್ಟರ್ಗಳು ಏನ್ ಮಾಡ್ತಾರೆ ಇಲ್ಲಿವರೆಗೆ ಬಂದ್ರೆ. ನಮ್ಮನ್ನ ಅಲ್ಲಿ ನಿಲ್ಸಿದ್ರು, ಯಾರು ನಿಮ್ಮ ಇನ್ಸ್ಪೆಕ್ಟರ್ ಯಾರು ಬಂದು ಹೇಳಿದ್ರು ಇಲ್ಲಿ ನಿಲ್ಬೇಕು, ಅಲ್ಲಿ ನಿಮ್ಗೆ ಇದು ದೊಡ್ಡ ಪೊಲಿಟಿಕಲ್ ಪ್ರೊಟೆಸ್ಟ್ ಆದ್ರೆ ನಾವು ಅದನ್ನು ಕೂಡ ಗೆಲ್ತಾ ಇಲ್ಲ ಸರ್. ಇಲ್ಲ ಇದು ಒಂದ್ ಸೆಕೆಂಡ್, ನಾನು ಕೇಳಿದ್ದೆ ಸರ್ ಒಂದ್ ಮಾತು, ಇದು ಡಿ ಸಿ ಕಚೇರಿ ಇದೆ, ಅವ್ರದ್ದು ಅದಕ್ಕೆ ಅಧ್ಯಕ್ಷ ಇರ್ತಾರೆ, ತಮ್ಮ ಕಚೇರಿಗೆ ನಾವು ಅಧ್ಯಕ್ಷ ಇರ್ತೀವಿ. ಏನಾದರೂ ತಮ್ಮ ಕಚೇರಿ ಅಂದ್ರೆ ತಮ್ಮ ಸರ್ಕಾರಿ ವ್ಯವಸ್ಥೆ ಸರ್, ಕರೆಕ್ಟ್ ಸರ್, ಆ ಸರ್ಕಾರಿ ವ್ಯವಸ್ಥೆಗೆ ಅವರು ಹೆಡ್ ಇದ್ದಾರೆ ಸರ್, ತಮ್ಗೆ ಎಲ್ಲ ಪವರ್ ಇದೆ, ತಾವು ಅವರಿಗೆ ಫೋನ್ ಮಾಡಿ. ಅಲ್ಲ ಈಗ ಒಳಗೆ ಹೋಗ್ಲಿಕ್ಕೆ ಯಾಕೆ ಇಲ್ಲ ಅಂತ ಕೇಳಿದ್ ನೀವು ಎಕ್ಸ್ಪ್ರೆಷನ್ ಕೊಟ್ಟು ನಾವು ಸುಮ್ಮನೆ ಕೇಳಿ ಸರ್. ಅಲ್ಲ ನೀವು ನಮ್ಮನ್ನು ನಿಲ್ಸುದು ಅವ್ರು ನಿಲ್ಸಿಲ್ಲ, ಬಂದೋಬಸ್ತ್ ಮಾಡ್ತಾ ಇದ್ದೀವಿ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ನೀವ್ ಒಂದ್ ಕೆಲಸ ಮಾಡಿ, ಐಎಂಎ ಅವರು ಯಾರನ್ನ ಹೇಳ್ತಾರೆ ಅವ್ರು 10 ಜನ ಮೇಲೆ ಹೋಗಿ ಮನವಿ ಕೊಡ್ತಾರೆ. ಕೆಲವು ಕೆಳಗೆ ಇವರು ಡಾಕ್ಟರ್ಗಳನ್ನ ಹೀಗೆ ಮಾರ್ಗದರ್ಶನದಲ್ಲಿ ಇದು ಕೂಡ ಆಪರೇಷನ್ ಇದೆ. ಈ ಶಾಸಕರೇ ನಡೆದುದಲ್ಲ, ಇದು ನಾವು ಮೇಲೆ ಹೋಗೋದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಸರ್, ದಿಸ್ ಪ್ರೊಸೆಷನ್ ವಾಸ್ ಅನ್ಪ್ಲಾನ್ಡ್, ಯು ವರ್ ನಾಟ್ ಇನ್ಫಾರ್ಮ್ ದಟ್ ಯು ಆಲ್ ಪೀಪಲ್ ವಿಲ್ ಕಮ್ ಹಿಯರ್. ಸಿನ್ಸ್ ಇಟ್ ಇಸ್ ನೋ ಮ್ಯಾಮ್, ನೋ ರೂಟ್ ವಾಸ್ ನಾಟ್ ಗಿವನ್ ಟು ಅಸ್, ಐ ಹ್ಯಾವ್ ದ ಲೆಟರ್. ಇದರ ಈ ಇಂಟೆನ್ಷನ್ ಏನು ಅಂತ ಹೇಳಿ ತಿಳ್ಕೊಳ್ಳದೆ ನೀವು ಎಲ್ಲ ಕಾನೂನು ಮಾತಾಡ್ತಾ ಇಟ್ಕೊಂಡ್ರೆ ಆಗುತ್ತಾ? ಇದರ ಇಂಟೆನ್ಷನ್ ಏನು? ಒಂದು ರೇಪ್ ಆಗಿದೆ, ಅವ್ರಿಗೆ ನ್ಯಾಯ ಕೊಡಬೇಕು, ವೈದ್ಯರ ಸೇವೆ ಮಾಡಬೇಕು. ಮತ್ತೆ ಯಾವ್ದಾದ್ರು ಒಂದು ಘಟನೆ ಆದ್ರೆ ನಮ್ಮ ಮೇಲೆ ಎಫ್ ಐ ಆರ್ ಹೇಗೋ ಸುಲಭ, ಹೇಗೋ ಸುಲಭ ಡೂಪ್ಲಿಕೇಟ್ ಹಾಕಿ ಇನ್ನೊಂದು ಡೂಪ್ಲಿಕೇಟ್ ಎಫ್ ಐ ಆರ್ ಹಾಕಿ ಬರ್ತಿದ್ದಾರೆ. ಯು ಟೆಲ್ ಮಿ ದ ಡೈನಾಮಿಕ್ಸ್, ಯು ಟೋಲ್ ಮಿ ಟೂ ಥಿಂಗ್ಸ್, ನಾವು ಸಿಪಿ ಸರ್ ಗೆ ಹೋಗಿ ಭೇಟಿ ಮಾಡಿದೀವಿ, ನಾವು ಇದು ಪ್ರೊಟೆಸ್ಟ್ ಮಾಡ್ತೀವಿ, ಎನಿ ಪ್ರೊಟೆಸ್ಟ್ ವಿ ಆಸ್ಕ್ ತ್ರೀ ಥಿಂಗ್ಸ್, ಎಷ್ಟು ಜನ ಇರ್ತೀರಾ, ಎಷ್ಟು ಟೈಮ್ ಇಸ್ ಲೆಫ್ಟ್, ಯು ನೆವರ್ ನೋ ಗಿವ್ ಮಿ ನಂಬರ್, ಐ ವಿಲ್ ಶೋ ಯು ಲೆಟರ್, ಇಟ್ ಇಸ್ ಐ ಶೋ ಯು ಲೆಟರ್ ಸರ್, ಒನ್ ಸೆಕೆಂಡ್ ಸರ್, 500 ಒನ್ ಸೆಕೆಂಡ್, ಇದು ಲೆಟರ್ ಸರ್, ಆಯ್ತು ಆಯ್ತು ಒನ್ ಮಿನಿಟ್, ಇದು ನಂಬರ್ ಸರ್, ಸರ್ ಒನ್ ಮಿನಿಟ್ ಆಯ್ತು ಒನ್ ಮಿನಿಟ್ ಇಲ್ಲಿ ಕೇಳಿ, ನಾನು ಹೇಳೋದು 500 ಬರ್ತಿದ್ದಾರೆ. ಅವರು ನಿಮ್ಮ ಹತ್ರ ಏನೂ ಹೇಳಿಲ್ಲ, ಅವರು ಇಮಿಡಿಯೇಟ್ ಒನ್ ಮಿನಿಟ್ ಕೇಳಿ ಸರ್, ಅಲ್ಲ ಒನ್ ಮಿನಿಟ್ ಕೇಳಿ, ನಾನು ಹೇಳ್ತೇನೆ ಕೇಳಿ ಒನ್ ಮಿನಿಟ್ ಸರ್, ಏನೂ ಹೇಳಿಲ್ಲ ಅವರಂತೆ ತಿಳ್ಕೊಳ್ಳಿ.
ಮಾನವೀಯತೆ ಮನುಷ್ಯತ್ವ ಧರ್ಮದಲ್ಲಿ ಒಂದು ವೈದ್ಯರುಗಳಿಗೆ ಆದಂತಹ ಅನ್ಯಾಯದ ಬಗ್ಗೆ ಅವರು ನಿಮ್ಗೆ ಏನು ತಿಳಿಸದೆ ಅವರು ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಕೂಡ ನೀವು ಸಹಕಾರ ಕೊಡಬೇಕು. ಅವರು ಹೀಗೆ ಪ್ಲಾನ್ ಮಾಡಿಲ್ಲ, ಹೀಗೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವೈದ್ಯರ ಹಾಕಬಾರ್ದು.